ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗೊಂದು ಸ್ಪೆಷಲಾಗಿ ಗೋರಿಕಾಯಿ, ಕೆಲವೊಂದು ಕಡೆ ಚೌಳಿಕಾಯಿ ಅಂತ ಹೇಳ್ತಾರೆ, ಅದ್ರದ್ದು ಪಲ್ಯ ಮಾಡೋಣ. ಹೇಗಂತ ನೋಡೋಣ, ಬನ್ನಿ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ನೋಡಿ, ಗೋರಿಕಾಯಿ ಚೌಳಿಕಾಯಿ ಇಷ್ಟು ಎಳೆಯದಾಗಿರಬೇಕು. ಈ ಥರ ಎಳೆಯದಾಗಿದ್ದರೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇದನ್ನು ನಾನು ತೊಗೊಂಡಿದ್ದೀನಿ, ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು. ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಖಾರ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಇಟ್ಕೊಳ್ಳಿ. ಎರಡು ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ, ಒಗ್ಗರಣೆಗೆ ಎಣ್ಣೆ, ಉಪ್ಪು, ಸಾಸಿವೆ, ಮತ್ತು ಇದು ಚಟ್ನಿ ಪುಡಿ. ನೀವು ಬೇಳೆದ್ದು ಚಟ್ನಿ ಪುಡಿ ಇರುತ್ತಲ್ಲ ಮನೇಲಿ, ಅದು ಯಾವುದೇ ಚಟ್ನಿ ಪುಡಿ ಆಗಿರಲಿ, ಬೇಳೆದ್ದು ಅದನ್ನು ಇಟ್ಕೊಳ್ಳಿ. ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಬಾಣಲಿ ಬಿಸಿ ಆಗಲಿ. ನೋಡಿ, ಈ ಗೋರಿಕಾಯಿ ಇದೆಯಲ್ಲ, ಈ ಗೋರಿಕಾಯಿನ ನಾನು ತೊಳ್ಕೊಂಡು ಇಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ, ತುಂಬ ದೊಡ್ಡದು ಬೇಡ. ನೋಡಿ, ಬಾಣಲಿ ಕಾದಿದೆ. ಇವಾಗ ಗೋರಿಕಾಯಿನ ಏನೂ ಹಾಕ್ಕೊಬೇಡಿ, ಎಣ್ಣೆ ಎಲ್ಲ ಏನೂ ಹಾಕ್ಕೊಬೇಡಿ, ಹಾಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ಇದು ಸ್ವಲ್ಪ ಒಗ್ಗರಿ ಇರುತ್ತೆ, ಆ ಒಗ್ಗರು ವಾಸನೆ ಹೋಗೋದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಇದನ್ನೊಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ, ಅದೇ ಬಾಣಲಿಗೆ ನಾವು ಇವಾಗ ಮಾಡ್ಕೊಳ್ಳೋಣ. ನೋಡಿ, ಬಾಣಲಿ ಕಾದಿದೆ, ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಅನ್ನುವಾಗ ಈರುಳ್ಳಿ ಹಾಕ್ಕೊಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆದಾಗ ನಾವು ಗೋರಿಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಬೋದು. ಈ ಹಂತದಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಬೇಯಬೇಕಲ್ಲ ಅದು. ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ ಒಂದು 5 ನಿಮಿಷ ಅದು ಬೇಯಲಿ. ನೋಡಿ, ಹುಚ್ಚೆಳ್ಳು ಚಟ್ನಿ ಈಗ ಅದುವಾಗಿ ಬೆಂದಿದೆ. ಹುಚ್ಚೆಳ್ಳು ಚಟ್ನಿ ಪುಡಿ ಅಂದರೆ ನಾವು ಕೆಲವೊಂದು ಕಡೆ ಇದು ಹಾಕಿದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ, ಒಂದು ಸರಿ ಟೇಸ್ಟ್ ಮಾಡಿ ನೋಡಿ ನೀವು ಯಾವ ಥರ ಬರುತ್ತೆ ಅಂತೇಳಿ, ಅಷ್ಟು ರುಚಿಯಾಗಿರುತ್ತೆ. ಹಾಗಾಗಿ ನಾನು 2 ಥರ ಚಟ್ನಿ ಪುಡಿ ಬಳಸ್ತಾ ಇದ್ದೀನಿ ಇವಾಗ ಇದ್ರಲ್ಲಿ. ನಾನು ಕಡಲೆಬೇಳೆ, ಉದ್ದಿನ ಬೇಳೆ, ತೊಗರಿಬೇಳೆಯಿಂದ ಮಾಡಿರೋ ಚಟ್ನಿ ಪುಡಿ, ಆ ಚಟ್ನಿ ಪುಡಿ ಒಂದು 2 ಸ್ಪೂನ್ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡಿಲ್ಲ ಅಂದರೆ ಒಂದು ಸರಿ ಮಾಡಿ ನೋಡಿ. ಎಲ್ಲರೂ ಏನು ಯಾವುದು ಯಾವ ಈ ಥರ ಪಲ್ಯನೇ ಮಾಡಿಲ್ಲ ನೀನು ಅಂತ ಕೇಳ್ತಾರೆ ಮನೆಯವರು, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಸ್ವಲ್ಪ ಕಾಯಿತುರಿ ಹಾಕ್ಕೊಂಡು, ನಿಮ್ಮ ಕಾಯಿತುರಿ ಸ್ವಲ್ಪ ಹಾಕ್ಕೊಳ್ಳಿ, ಅದು ಟೇಸ್ಟ್ ಬೇರೆ ಕೊಡುತ್ತೆ. ಕೊಬ್ಬರಿ ಹಾಕ್ಕೊಳ್ಬೇಡಿ, ಕಾಯಿತುರಿ ಹಾಕ್ಕೊಳ್ಳಿ. ಈಗ ಒಂದು ಸರಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಮತ್ತು ಟೇಸ್ಟು ಅಷ್ಟೇ ಅದ್ಭುತವಾಗಿರುತ್ತೆ. ಒಂದು ಸರಿ ನೀವು ಮಾಡಿಲ್ಲ ಅಂದರೆ ಈ ಥರ ಮಾಡಿ ನೋಡಿ. ಹುಚ್ಚೆಳ್ಳು ಚಟ್ನಿ ಪುಡಿ ಹಾಕಿ, ಬೇಳೆ ಕಾಳ್ದು ಚಟ್ನಿ ಪುಡಿ ಇರುತ್ತಲ್ಲ ಮನೇಲಿ ಅಲ್ಲಿ ಇದ್ದೇ ಇರುತ್ತೆ, ಅದನ್ನು ಒಂದು ಸರಿ ಹಾಕಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಬನ್ನಿ ಇವಾಗ ಸರ್ವ್ ಮಾಡೋಣ. ನೋಡಿ, ಗೋರಿಕಾಯಿ ಪಲ್ಯ ರೆಡಿ ಆಯಿತು. ಅನ್ನಕ್ಕೂ ಚೆನ್ನಾಗಿರುತ್ತೆ, ಮತ್ತು ಚಪಾತಿಗಂತೂ ಸೂಪರು. ಒಂದು ಸರಿ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.